ರಾಮಕುಮಾರ್ ಅವರೇ, ಕಾಂತಾರಾವ್ ಜೊತೆಗೆ ರಾಜ್ಕುಮಾರ್ ಅವರ ಒಡನಾಟವನ್ನು ಒಂದು ಕುತೂಹಲಕಾರಿ ಘಟ್ಟದಲ್ಲಿ ಹೇಳಿ ಮುಂದಕ್ಕೆ ಹೇಳ್ತೀನಿ ಅಂತ ನಿಲ್ಲಿಸ್ಬಿಟ್ರಿ. ಈ ಟಿ ವಿ ಸೀರಿಯಲ್ನವ್ರು ಮಾಡ್ತಾರಲ್ಲ, ಮುಂದಿನ ಸಂಚಿಕೆಯಲ್ಲಿ ನೋಡಿ ಅಂತ, ಅದು ಏನು ಕುತೂಹಲ ನೋಡೋಣ ಅಂತ ಕುತೂಹಲಕಾರಿ ಘಟ್ಟದಲ್ಲಿ ನಿಲ್ಲಿಸಿದ್ದೀರಿ. ಅದೇ ಬೇಡಕಣ್ಣಪ್ಪ ಬಂದ ಕಾಳಾಸ್ತಿ ಮಾತು ಬಂದಾಗ ಪೇಪರ್ನಲ್ಲಿ ಹಿಂದೆ ಹೇಳಿದ್ದೀನಿ, ಈತ ನಾಗೇಶ್ವರರಾವ್ ಎನ್ ಟಿ ರಾಮರಾವ್ ಇನ್ನೂ ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡ್ತಾರೆ, ಇವರಿಬ್ರು ಒಳ್ಳೆ ಪೈಪೋಟಿ ಆಗ್ತಾ ಅಂತ ಬಂದಿತ್ತಲ್ಲ, ಆಗ ಕಾಂತಾರಾವ್ಗೂ ಆಶ್ಚರ್ಯ ಆಯ್ತಂತೆ. ಅವರು ಹೋಗಿ ಸಿನಿಮಾ ನೋಡೋದಂತೆ, ನಿಜ ಅವ್ರು ಹೇಳಿದ ನಿಜ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಅವ್ರು ಕೇವಲ 15 ದಿನದಲ್ಲಿ ಕಲಿತು ಇಷ್ಟು ಚೆನ್ನಾಗಿ ಮಾತಾಡೋ ಸಾಧ್ಯವ, ಇದು ನಿಜವಾಗ್ಲು ಇವ್ರಿಬ್ರಿಗೆ ಒಳ್ಳೆ ಸ್ಪರ್ಧೆ ಆಗ್ತದೆ ಅಂತ ಅವ್ರಿಗೂ ಅನಿಸ್ತಂತೆ. ಆದರೆ ಅವ್ರಿಗೆ ಆಗಿದ್ದು ಬೇಜಾರು ಬೇರೆ ಅಂತೆ, ಅವರು ಚಿತ್ರರಂಗಕ್ಕೆ ಬಂದಾಗಲೇ 2 ವರ್ಷ ಆಗಿತ್ತು, ತನ್ನನ್ನು ಪ್ರತಿಸ್ಪರ್ಧಿ ಅಂತ ಅವರು ಭಾವಿಸಿಲ್ವಲ್ಲ, ನಾನಾಗಲೇ ಇದ್ದೆ, ನಾನು ಮಾಡ್ತಾ ಇದ್ದೆ, ನನ್ನನ್ನು ನಮ್ಮವರೇ ಪ್ರತಿಸ್ಪರ್ಧಿ ಅಂತ ಭಾವಿಸಿಲ್ಲ, ಹೊರಗಡೆಯಿಂದ ಬಂದವನು ಅಷ್ಟು ಬೇಗ ಪ್ರತಿಸ್ಪರ್ಧಿ ಅಂತಾರಲ್ಲ, ಈಗ ನಾನೇನು ಬೇಡವಾ ಲೆಕ್ಕಕ್ಕಿಲ್ವಾ ಅನ್ನೋದು ನೋವಾಗಿತ್ತಂತೆ. ಆಮೇಲೆ ಅವ್ರಿಗೆ ಅನಿಸ್ತಂತೆ, ಬರಲಿ ಬಿಡು, ಪ್ರತಿಸ್ಪರ್ಧಿ ಆಗಲಿ ಬಿಡು, ನನಗೆ ಸಿಕ್ಕಿದ್ದು ಇನ್ನೊಬ್ರು ಸಿಗಲಿ ಬಿಡು. ಅವಾಗ ಹೇಳು, ನಾನು ಒಂದು ಕಾಲದಲ್ಲಿ ಸ್ವಾರ್ಥಿ ಆದೆ, ಅವರಿಬ್ರು ಸಿಕ್ಕಿದಾಗ ನನಗೆ ಸಿಕ್ಕದೆ ನಂಗೆ ಬೇಜಾರಾಗ್ತಾ ಇತ್ತು, ಸರಿ ಬಿಡು ಬೇರೆಯವ್ನು ಬಂದು ಅನುಭವಿಸ್ಲಿ ನಂಗಿಲ್ದಿದ್ರೆ ಏನಂತ. ಆಮೇಲೆ ಅದು ಪರಿವರ್ತನೆ ಆಯಿತು. ಆ ಕಾಲಘಟ್ಟದಲ್ಲಿ ಅವ್ರಿಗೆ ಹಂಗೆ ಅನ್ನಿಸ್ತಂತೆ, ತುಂಬ ದಿನ ಒಡನಾಟ ಇರಲಿಲ್ಲಲ್ವಾ, ಒಂದಿನ ಪ್ಯಾಕೆಟ್ ಇಚ್ಚಿರಾಮ್ ಬಂದ್ರಂತೆ, ಈ ಥರ ಒಂದು ಕನ್ನಡದಿಂದ ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ, ಅದು ನಿಮ್ಗೊಂದು ಪಾತ್ರ ಇದೆ ಮಾಡ್ತೀರಲ್ಲ. ಯಾವುದು ಸಿನಿಮಾ? ಚಕ್ರತೀರ್ಥ. ಅದರಲ್ಲಿ ಯಾರು ಮಾಡಿದ್ದಾರೆ ಹೀರೋ? ರಾಜ್ಕುಮಾರ್ ಮಾಡಿದಾರ? ಹಾಗಾದ್ರೆ ಆ ಸಿನಿಮಾ ಒಂದ್ಸಲ ನಾನು ನೋಡಬೇಕಲ್ಲ, ಯಾಕಂದ್ರೆ ನಾನು ಅವ್ರು ಪೌರಾಣಿಕ ನೋಡಿದ್ದೀನಿ, ಭಕ್ತಿ ಪ್ರಧಾನ ನೋಡಿದ್ದೀನಿ, ಸಾಮಾಜಿಕ ಜಾನಪದ ನೋಡಿದ್ದೀನಿ, ಸಾಮಾಜಿಕ ಒಂದು ನೋಡಿಲ್ಲ. ಅವ್ರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಕಾಣ್ತಾರೆ ನೋಡಬೇಕು, ಬನ್ನಿ ಅಂತ ಒಂದು ಪ್ರೀಮಿಯರ್ ಶೋ ಹಾಕಿದಂತೆ. ಅವ್ರಿಗೆ ಗೊತ್ತಿಲ್ಲ ನನಗೆ ಯಾವ ಪಾಠ ಕೊಡ್ತಾರೆ ಅಂತ. ರಾಜ್ಕುಮಾರ್ ಪಾತ್ರ ತುಂಬ ಸಂಯಮವಾಗಿದೆ, ನೋಡಿರ್ಬೋದು ನೀವು ರಾಜ್ಕುಮಾರ್ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಸಿಂಪಲ್ ಆಗಿದೆ ಅಂದರೆ ತುಂಬ ನೈಜ ಅಭಿನಯ. ಇವರು ರಾಜ್ಕುಮಾರ್ ಪಾತ್ರ ತನಗೆ ಕೊಡ್ಬೋದು ಅಂದ್ಕೊಂಡಂತೆ ನೋಡಿದ್ರೆ ಜಗ್ಗಯ್ಯ ಅವ್ರು ಕೊಟ್ಟರು. ಇವ್ರಿಗೆ ಯಾವ ಪಾತ್ರ ಕೊಟ್ಟರು ಅಂದರೆ ಫ್ರೆಂಡ್ ಇರ್ತಾರಲ್ಲ, ಅವ್ರಿಗೆ ಸಹಾಯ ಮಾಡ್ತಾರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಆ ಫ್ರೆಂಡ್ ಪಾರ್ಟ್ ಇವ್ರು ಕೊಟ್ರಂತೆ. ಏನೋ ಪಾಲಿಕೆ ಬಂದಿದ್ದೆ ಪಂಚಾಮೃತ ಅಂತ ಮಾಡಿದೆಪ್ಪ, ನಿಜವಾಗ ಆ ಪಾತ್ರದಲ್ಲಿ ನಾನು ಹೇಳಿದೆ ಜಗ್ಗಯ್ಯ ಹಿಂಗೆ ನೀನೇ ಪುಣ್ಯ ಅಂತ ಅಂತ ಜಗ್ಗಯ್ಯ ಮಾಡಿದಾಗ ಇವ್ರಿಗೆ ಅನ್ನಿಸ್ತಾ ಇತ್ತಂತೆ. ಮೂಲ ನೋಡ್ಬಿಟ್ಟಿದ್ರು ಪ್ರತಿ ಸೀನ್ ನೋಡುವಾಗ, ಯಾಕೋ ಜಗ್ಗಯ್ಯ ಇನ್ನೂ ಮಾಡಬೇಕು ಅಂತ ಹೇಳೋರಂತೆ. ಅವ್ರು ನಾನು ಟ್ರೈ ಅವರು ಜಗ್ಗಯ್ಯ ಹೇಳೋರಂತೆ, ನಾನು ಮಾಡ್ತಾ ಇದ್ದೆಪ್ಪ ಅದು ಒರಿಜಿನಲ್ ಸಿನಿಮಾ ನೋಡಬಾರ್ದಾಯ್ತು ನಾನು, ನೋಡ್ಬಿಟ್ಟು ನನಗೆ ಪ್ರತಿ ಹಂತದಲ್ಲೂ ನನಗೆ ಆತ್ಮಸ್ಥೈರ್ಯ ಕಡಿಮೆ ಆಗ್ತಾ ಇದೆ, ಅವ್ರಿಗಿನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಹುರುಪಿನಲ್ಲಿ ನನ್ನ ಅಭಿನಯನ ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಹೇಳಿದಂತೆ. ಕಾಂತಾರಾವ್ ಕೊನೆಗೆ ಕೇಳಿದೆ, ಸರ್ ಓಕೆ ಅವ್ರು ಹೇಳಿದ್ರು ಮಂತ್ರಾಲಯ ಮಾತ್ಮೆ ತೆಲುಗಿನಲ್ಲಿ ನನಗೆ ಮಾಡಬೇಕು ಅಂತ ಆಸೆ ಇತ್ತು, ಯಾಕಂದ್ರೆ ನನಗೆ ಆಮೇಲೆ ಅನ್ನಿಸ್ತು ಬೇಡ ಮಟನ ಮುಟ್ಟಕ್ಕಾಗಲ್ಲ ಅಂತ. ಅದಕ್ಕೆ ಒಂದು ಸೀರಿಯಲ್ನಲ್ಲಿ ಮಾಡಿದ್ರಂತೆ ರಾಘವೇಂದ್ರ ಪಾಟ್, ತುಂಬ ಆಸೆ. ರಾಜ್ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ರಪ್ಪ, ನಿಜವಾಗ ಅದೇನಾದರೂ ತೆಲುಗು ಡಬ್ಬಾಗಿದ್ದರೆ ರಾಜ್ಕುಮಾರ್ ಅಭಿಮಾನಿಗಳು ತುಂಬ ಜಾಸ್ತಿ ಆಗ್ಬಿಡೋರಿಲ್ಲಿ, ಬಹುಶಃ ಅದೇ ಕಾರಣಕ್ಕೆ ಡಬ್ಬಾಗಲಿಲ್ಲ ಅನಿಸುತ್ತೆ. ಯಾರೋ ತಡೆ ಹಿಡಿದಿದ್ದಾರೆ, ದೊಡ್ಡವರು ಯಾರೋ ತಡೆ ಹಿಡಿದಿದ್ದಾರಪ್ಪ, ಇಲ್ಲದೆ ಡಬ್ಬಾಗ್ಬಿಟ್ಟಿರೋದು. ತೆಲುಗಿನಲ್ಲಿ ತೆಗಿಯೋಕ್ಕೆ ಪ್ರಯತ್ನ ಪಟ್ಟರು, ಯಾರೂ ಹೀರೋ ಸಿಗಲಿಲ್ಲ. ಆಮೇಲೆ ಅವ್ರು ಹೇಳೋದು ರಾಜ್ಕುಮಾರ್ ಬಗ್ಗೆ ನೀವೇನು ಹೇಳ್ತೀರ ಅಂದರೆ, ನೋಡಪ್ಪ ಫಸ್ಟ್ ಪಾಯಿಂಟ್ ಹೇಳ್ತೀನಿ, ನನಗೆ ಅವ್ರಿಗೆ ಏನು ಇಷ್ಟ ಆಯಿತು ಅಂದರೆ ಸರಳತೆ ಇಷ್ಟ ಆಯ್ತಪ್ಪ, ವಿನಮ್ರತೆ ಅಂತ ಇದೆಯಲ್ಲ, ಅಷ್ಟು ದೊಡ್ಡ ನಾಟಕ ಆದರೂ ಕೂಡ ಅವ್ರು ಹೇಳೋರಂತೆ. ವಾಲ್ಮೀಕಿ ಎಲ್ಲ ಸಿನಿಮಾ ಮಾಡೋ ಒಂದು ಡೈರ ಹೇಳೋರಂತೆ, ಸಹ ಬೇಜಾರು ಮಕ್ಕಳು ದೊಡ್ಡ ನಟ, ನಿಮಗೆ ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ನಿಮಗೆ ಈ ಥರ ಅವಮಾನ ಮಾಡ್ತಾಯಿದ್ದಾರೆ, ನೀವು ಯಾಕೆ ಹಂಗೆ ಬೇಜಾರು ಮಕ್ಕೋತೀರ, ನಮ್ಮಲ್ಲೇ ಯಾರು ಬೇಜಾರು ಮಕ್ಕೋತಾ ಇಲ್ಲ, ನಮ್ಮಲ್ಲೇ ಕೊಟ್ಟು ಆನಂದವಾಗಿದ್ದಾರೆ, ನೀವು ಯಾಕೆ ಬೇಜಾರು ಮಕ್ಕೋತೀರ, ನಾನು ಒಪ್ಕೊಂಡು ಬಂದಿದ್ದೀನಿ. ಯಾಕೆ ಅವ್ರು ಎಲ್ಲ ಹೇಳೋರಂತೆ, ಎಲ್ಲರೂ ನೀವು ಈ ರೀತಿ ಮಾಡಿ ನಿಮ್ಮ ತನ್ನ ಕಳ್ಕೊಳ್ತೀರೇನೋ. ಅವಾಗ ಹೇಳೋದು ನಾಯಕನಾಗಿ ಉಳಿಬೇಕು ಅಂತ ಛಲ ಅಲ್ಲ, ನಿಮ್ಮೊಂದು ಇಮೇಜ್ ಇದೆ ಅದನ್ನು ಉಳಿಸ್ಕೋಬೇಕನ್ನೋದು ಕಾಂತಾರ ಹೇಳೋರಂತೆ. ಇಲ್ಲ ನನ್ನ ದೃಷ್ಟಿಕೋನನೇ ಬೇರೆ, ಭವಿಷ್ಯದ ಬಗ್ಗೆ ನನಗೆ ಚಿಂತೆ, ಎಲ್ಲಿವರೆಗೂ ಚಲಾವಣೆ ಇರುತ್ತೆ ಗೊತ್ತಿಲ್ಲ, ನಾನು ಒಂದಿಷ್ಟು ದುಡ್ಡು ಮಾಡ್ಕೊಂಬಿಟ್ಟೆ ನೆಂದೇ ಆಗಿರ್ಬೋದು. ಹೌದು, ಅವರಿಗೂ ಸಂಸಾರ ಇರುತ್ತೆ ನೋಡಿ. ಕಾಂತಾರಾವ್ಗೆ ರಾಜ್ಕುಮಾರ್ ಹೇಳೋರು ಎಂಥ ದೊಡ್ಡ ನಟ, ಒಂದು ಪದ್ಮಶ್ರೀ ಪ್ರಶಸ್ತಿ ಬರಲಿಲ್ಲ, ಜಗ್ಗಯ್ಯ ಪದ್ಮಭೂಷಣ ತಗೊಂಡ್ರು, ನಾಗೇಶ್ವರ ನಿಮ್ಗೆ ಯಾವತ್ತೇ ಎಲ್ಲ ಹೇಳಿದ್ವಿ, ನಾ ಕಾಂತಾರಾವ್ಗೆ ಒಂದು ಡಾಕ್ಟ್ರೇಟ್ ಕೊಟ್ಟಿಲ್ಲ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಒಂದೇ ಬಂದಿದ್ದ ಲವಾಕುಶದಲ್ಲಿ ಲಕ್ಷ್ಮಣನ ಪಾರ್ಟಿಗೆ ನ್ಯಾಷನಲ್ ಅವಾರ್ಡ್ ಬಂತು, ಅದು ಬಿಟ್ಬಿಟ್ರೆ ಸ್ಟೇಟ್ ಅವಾರ್ಡ್ ಇಲ್ಲ, ಅವರಿಗೆ ನಟಪ್ರಪೂರ್ಣ ಅಂತ ಒಂದೇ ಬಿರಿದಿರೋದು. ಭಾಳ ಜನ ಗೊತ್ತಿರೋ ಸಹ ಕಾಂತಾರ ರಾಜ್ಕುಮಾರ್ ಹೇಳೋರು ಒಂಥರ ಚೆಲವಾದಿ ಹೆಂಗೆ ಗೊತ್ತಾ, ಆಗ ಆಂಧ್ರ ತೆಲಂಗಾಣ ಬೇರೆ ಆಗಿ ಒಂದೇ ಆಗಿತ್ತು, ಈಗ ಬೇರೆ ಆಗಿದೆ. ಆ ಕಾಲದಲ್ಲಿ ತೆಲಂಗಾಣ ಕಡೆಯಿಂದ ಬಂದ ಮೊದಲನೇ ಹೀರೋ ಇವರೇ ಅಂತೆ, ಮಿಕ್ಕದವರೆಲ್ಲ ಆಂಧ್ರದವ್ರು ಅಂತೆ. ಅಲ್ಲೂ ರಾಜಕೀಯ ಇತ್ತಂತೆ, ತೆಲಂಗಾಣದವ್ರನ್ನ ತುಳಿಯೋದು, ಆಂಧ್ರದವ್ರ ಮೇಲೆ ತೆಲಂಗಾಣ ಕೇಳೋದು, ಅಂಥ ಕಷ್ಟನೆಲ್ಲ ಎದುರಿಸ್ಕೊಂಡಿದ್ದಾರೆ ಕಾಂತಾರಾವ್ ಪಾಪ, ಒಳ್ಳೆ ಮನುಷ್ಯ, ತುಂಬ ದೈವ ಭಕ್ತ ಆಯಿತಾ. ಆಮೇಲೆ ಜಾನಪದ ಚಿತ್ರದಲ್ಲಂತೂ ಅದ್ಭುತ ನಟ. ಆವಾಗ ಅವ್ರು ಹೇಳೋರು ಜಾನಪದ ಚಿತ್ರದಲ್ಲಿ
ರಾಜ್ನಾರ ಹೇಳೋರಂತೆ, ನೀನು ತುಂಬ ಚೆನ್ನಾಗಿ ಮಾಡ್ತೀಯ, ಅದು ಬರೀ ನೀನು ಕತ್ತಿ ಫೈಟಿಂಗ್ ಒಂದೇ ಬರುತ್ತೆ, ರಾಜ್ಕುಮಾರ್ ನೋಡೋರು ಫೈಟ್ ಮಾಡ್ತಾರೆ, ಕುಸ್ತಿ ಆಡ್ತಾರೆ, ಬಾಕ್ಸಿಂಗ್ ಮಾಡ್ತಾರೆ, ನೀವು ಬರೀ ಕತ್ತಿ ಫೈಟ್ ಮಾಡ್ತೀವಿ. ಅದಕ್ಕೆ ಕತ್ತಿ ಕಾಂತಾರ ಅಂತ ಅವ್ರಿಗೆ ಹೆಸರಾಗಿತ್ತು. ಕತ್ತಿ ಕಾಂತಾರ ಕತ್ತಿ ಅವರಿಗೆ ಕತ್ತಿ ಕಾಂತಾರ ಅಂತ ಹೆಸರಾಗಿತ್ತು. ಅವರು ತುಂಬ ಐಷಾರಾಮಿ ಜೀವನ ನಡೆಸ್ತವ್ರು ಸರ್. ನಾಲ್ಕು ಬಂಗ್ಲೆ ಇತ್ತು, ಮನೆಗಳಿತ್ತು. ಅವ್ರು ಯಾಕೆ ನಷ್ಟಕ್ಕೊಳಗಾದ್ರು ಅಂದರೆ ಸಿನಿಮಾಗಳು ತೆಗೆದ್ರು. ರಾಜ್ಕುಮಾರ್ ಹಂಗೆ ಹೇಳಿದಂತೆ, ಬೇಡ ನೀವು ಕಲಾವಿದರಾಗಿ ಹೊಡೀರಿ, ಸಿನಿಮಾ ಮಾಡೋದು ಬೇಡ ಅಂತ. ಆದರೂ ಅವ್ರ ಮಾತನ್ನ ಕೇಳಲಿಲ್ಲ. ಸಿನಿಮಾ ತೆಗೆದು ಐದು ಸಿನಿಮಾ ತೆಗೆದು ಐದು ಸಿನಿಮಾ ಒಂದು ಸಿನಿಮಾ ಸಕ್ಸಸ್ ಆಯಿತು, ಎಲ್ಲ ಲಾಸ್ ಆಯಿತು. ಕೊನೆ ಸಿನಿಮಾನ ಒಬ್ಬ ಜೂನಿಯರ್ ಆ್ಯಕ್ಟ್ರು, ಅವ್ರ ಹೆಸರು ಹೇಳೋದು ಬೇಡ, ಅವ್ನು ನಂಬಿ ಪವರ್ ಆಫ್ ಅಟಾರ್ನಿ ಕೊಟ್ರಂತೆ. ಎಲ್ಲ ಅವನು ಅವ್ರ ಹೆಸರು ಮಾಡ್ಕೊಂಬಿಟ್ಟು ಫುಲ್ಲು ಲಾಸ್ ಆಗೋಯ್ತು. ಕೊನೆಗೆ ಯಾವ ಸ್ಥಿತಿಗೆ ಬಂದರು ಅಂದರೆ, ಸಿನಿಮಾದಲ್ಲಿ ಒಂದು ಎರಡು ಸೀನ್ ಇರುತ್ತಲ್ಲ, ಪೋಷಕ ಪಾತ್ರನೇ ಅಲ್ಲ, ಒಮ್ಮೆ ಒಂದು ಆಫೀಸ್ ಮ್ಯಾನೇಜರ್ ಕೂತಿರೋದು, ಅಂಥ ಸೀನೆಲ್ಲ ಮಾಡೋಕ್ಕೆ ಶುರು ಮಾಡೋದಂತೆ. ಆಗ ಒಂದ್ಸಲ ಹೇಳಿದ್ರು ಕಾಂತಾರ, ನಂಗೆ ಯಾವತ್ತು ಬೇಜಾರಾಯ್ತಪ್ಪ, ಅವ್ನು ಶೂಟಿಂಗ್ 10 ಗಂಟೆ ಮೇಕಪ್ ಕೂತಿದ್ದೆ, 4 ಗಂಟೆ ಆದರೆ ಯಾರು ಕರೆಯಲಿಲ್ಲ, 4 ಗಂಟೆ ಬಂದ ಅಸಿಸ್ಟೆಂಟು, ಸರ್ ಪೋಸ್ಟ್ಪೋನ್ ಆಗಿದೆ, ನಾಳೆ ಬಂತು ಶೂಟಿಂಗು, ಮೇಕಪ್ಪು ಕಳಿಸ್ಬಿಟ್ಟು ಹೋಗ್ಬೇಕಂತೆ. ಯಾಕಪ್ಪ ಹೀರೋ ಬಂದಿಲ್ಲ? ಹೀರೋ ಬಂದಿದ್ರೆ ಏನಪ್ಪ ಅಂದರೆ, ಸರ್ ಇವತ್ತು ಹಾಕಿರೋ ಸೆಟ್ಟು ಡಿಮಾಲಿಷ್ ಮಾಡೋಕ್ಕಾಗಲ್ಲ ಸರ್, ನಾಳೆ ಈ ಸೆಟ್ ಉಳಿಸ್ಕೋಬೇಕು, ಅದಕ್ಕೋಸ್ಕರ ಈ ಸೆಟ್ ಆದ್ರೆ ನಿಮ್ಮ ಪಾರ್ಟ್ ಇರೋದು. ಆವಾಗ ಅವ್ರು ಹೇಳೋರು, ಅಷ್ಟು ಕಡಿಮೆ ದುಡ್ಡು ಮಾಡಿದ್ದೀನಪ್ಪ ನಾನು, ಮಾನ ಮರ್ಯಾದೆ ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಸಿನಿಮಾ ತೆಗೆದ್ಬಿಟ್ರು, ನಿಮ್ಮ ರಾಜ್ಕುಮಾರ್ ಸರ ಇರಬೇಕಾಯ್ತಪ್ಪ. ನೋಡು ಸಿನಿಮಾ ತೆಗೀಲಿ ರಾಜ್ಕುಮಾರ್ ಅಲ್ವಾ, ಅದಕ್ಕೆ ಅಂತ ಅವ್ರು ರಾಜ್ಕುಮಾರ್ ಹೇಳೋರು. ಕಾಂತಾರ ಒಂಥರ ನತ್ತದೃಷ್ಟ ಬಂದಿದ್ದಲ್ಲಿ ಅದೃಷ್ಟ ಇತ್ತು, ಕಳ್ಕೊಂಬಿಟ್ರು ಸರ್. ಕಾಂತಾರಾವ್ ಅವರ ರಾಜ್ಕುಮಾರ್ ಜೊತೆಗಿನ ಒಡನಾಟದ ಬಗ್ಗೆ ಹೇಳಿದ್ರಿ, ಇನ್ನೂ ಕೆಲವು ಕಲಾವಿದರ ಹೆಸರು ಹೇಳಿದ್ರಲ್ಲ, ಜಗ್ಗಯ್ಯ ಬಗ್ಗೆ ಇವತ್ತು ಮಾತಾಡೋಣ ಹೇಳಿ. ಜಗ್ಗಯ್ಯ ನಿಮ್ಗೆ ಗೊತ್ತಿರ್ಬೋದು, ಬಹುಮುಖ ಪ್ರತಿಭೆ, ಬರೀ ನಟ ಮಾತ್ರ ಅಲ್ಲ ಸರ್, ಅವ್ರು ಆ್ಯಕ್ಚುಲಿ ನೀವು ನಂಬೋದಾದರೆ ಅವ್ರ ಕಂಠ ಎಷ್ಟು ಚೆನ್ನಾಗಿದೆ ಅಂದರೆ, ಅವ್ರ ಕಂಚಿನ ಕಂಠ ಅಂತ ಹೇಳ್ತಾರೆ. ಹೌದು, ಆ ಬಿರುದೇ ಹೆಂಗೆ ಕೊಟ್ಬಿಟ್ಟಿದ್ದಾರೆ, ಕಲಾ ವಾಚಸ್ಪತಿ ಅಂತ ಕೊಟ್ಟಿದ್ದಾರೆ. ಅವ್ರು ಚಿಕ್ಕ ವಯಸ್ಸಿಂದ ಈ ನಾಟಕ ಡ್ರಾಮಾ ಮಾಡುವಾಗ, ಅವ್ರು ನಿಮಗೆ ಭಾಳ ಜನ ಗೊತ್ತಿಲ್ಲ, ಗುಮ್ಮಡಿ ಅವರು ಕ್ಲಾಸ್ಮೇಟ್ಸ್, ಗುಮ್ಮಡಿ ಅಂತ ಅಶ್ವತ್ಥರ ತಂದೆ ಪಾತ್ರ ಮಾಡೋರು. ಅವ್ರು ಹೇಳೋರು, ಗುಮ್ಮಡಿ 27 ಹುಟ್ಟಿರೋದು, ಇವರು 27 ಇವರು 27 ಡಿಸೆಂಬರ್ ಹುಟ್ಟಿದ್ದಾರೆ, 31ಕ್ಕೆ 28 ಬರ್ತಾರೆ. ರಾಜ್ಕುಮಾರ್ಗಿನ್ನ ದೊಡ್ಡವರೇ, ಜಗ್ಗಯ್ಯನೂ ದೊಡ್ಡವರೇ. ಅದೇ ಈಗ ನೋಡಿ, ಗುಮ್ಮಡಿ ಎನ್ ಟಿ ರಾಮನ ನಾಗೇಶ್ವರಾಗಿನ ಚಿಕ್ಕವರು, ಕಾಂತಾರಾಗಿನ ಚಿಕ್ಕವರು, 4 ವರ್ಷ ಚಿಕ್ಕವರು, ಅದೇ ತಂದೆ ಪಾಟ್ ಮಾಡೋರು. ಇಲ್ಲಿ ರಾಜ್ಕುಮಾರ್ಗೆ ಅಶ್ವತ್ 4 ವರ್ಷ ದೊಡ್ಡವರು, ಅಲ್ಲಿ ಅವ್ರು 4 ವರ್ಷ ಚಿಕ್ಕವರು. ಚಿಕ್ಕವರು ತಂದೆ ಪಾತ್ರ ತಂದೆ ಪಾಟ್ ಮಾಡೋರು. ಅವ್ರು ಹೀರೋ ಆಗಿ ಮಾಡ್ಬೋದಾಯ್ತು, ಅವ್ರಿಗೂ ಅಶ್ವತ್ ಥರ, ನಂಗೆ ಡ್ಯಾನ್ಸ್ ಬರಲ್ಲ, ಫೈಟ್ ಬರಲ್ಲಪ್ಪ, ಅವು ಹೀರೋಯಿನ್ ಹಿಡ್ಕೊಳ್ಳೋಕೆ ಹಿಂಸೆ, ನಾನು ತಂದೆ ಪಾಠ ಮಾಡ್ಕೊಂಡಿರ್ತೀನಿ ಅಂತ ಜಗ್ಗಯ್ಯ ಹೇಳೋರು. ಅವರು ನಿಮಗೆ ತಮಿಳಿಂದ ತೆಲುಗಿಗೆ ರೀಮೇಕ್ ಡಬ್ ಆಗುತ್ತಲ್ಲ ಫಿಲಮ್, ಬೇರೆ ಭಾಷೆಯಿಂದ ಡಬ್ ಆಗುತ್ತಲ್ಲ, ಅದಕ್ಕೆ ಅವ್ರು ಕಂಠದಾನ ಮಾಡೋರು. ಕಂಠದಾನ ಶಿವಾಜಿ ಗಣೇಶನ್ ಎಷ್ಟು ಫಿಲಮ್ ತಮಿಳಿಂದ ತೆಲುಗು ರೀಮೇಕ್ ಡಬ್ ಆಗಿದೆ, ಅಷ್ಟು ಜಗ್ಗಯ್ಯನೇ ಕಂಠದಾನ ಮಾಡಿರೋದು. ಯಾಕಂದ್ರೆ ನಿಮ್ಗೆ ಶಿವಾಜಿ ಗಣೇಶನ್ ಕಂಠ ತುಂಬ ಎತ್ತರದಲ್ಲಿರುತ್ತೆ, ಜಗ್ಗಯ್ಯ ಬಿಟ್ಟರೆ ಬೇರೆ ಯಾರೂ ಕೊಡೋಕ್ಕಾಗಲ್ಲ. ಹಾಗೆ ಜಗ್ಗಯ್ಯ ಕೂಡ ಕಂಠದಾನ ಕಲಾವಿದರು, ಕಾಲೇಜ್ ಲೆಕ್ಚರರ್ ಆಗಿದ್ದರು, ಜರ್ನಲಿಸ್ಟ್ ಆಗಿದ್ದರು, ಆಮೇಲೆ ಇದು ಪತ್ರಕರ್ತರಾಗಿದ್ದರು. ಆಮೇಲೆ ನಿಮಗೆ ಜುರಾಸಿಕ್ ಪಾರ್ಕ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ ಬಂದಿತ್ತು, ಅದು ತೆಲುಗಿಗೆ ಡಬ್ ಆದಾಗ ಮುಖ್ಯ ಪಾತ್ರ ಮಾಡಿದ್ರಲ್ಲ, ಅಟನ್ ಬರೋನ ಅವರು ಪಾರ್ಟ್ ಮಾಡಿದ್ರು, ರಿಚರ್ಡ್ ಅಟನ್ ಬರೋ, ಅವ್ರಿಗೂ ಇವರೇ ಧ್ವನಿ ಕೊಟ್ಟಿರೋದು. ಅಷ್ಟೆಲ್ಲ ಪ್ರತಿಭೆ ಇತ್ತು. ಇವರು ರಾಜ್ಕುಮಾರ್ ಬಗ್ಗೆ ಒಡನಾಟ ಇರೋಕ್ಕೆ ಸಾಧ್ಯ, ಒಂದು ಸಿನಿಮಾನು ಮಾಡಿಲ್ಲ, ಇರೋಕ್ಕೆ ಹೆಂಗೆ ಸಾಧ್ಯ ಅಂದ್ಬಿಟ್ಟು ಕೃಷ್ಣಕುಮಾರ್ ಇವ್ರದ್ದು ನಂಬರ್ ಇಸ್ಕೊಂಡೆ. ಅವ್ರು ಹೇಳಿದ್ರು, ಅವರು ಅಪರಿಚಿತರ ಕರೆ ತೊಗೊಳ್ಳಲ್ಲಪ್ಪ, ಒಂದು ಕೆಲಸ ಮಾಡು, ನಾನು ಮುಂಚೆನೇ ಫೋನ್ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಿಂಗೆ ಕೊಡ್ತೀನಿ, ಅವತ್ತು ನೀವು ಫೋನ್ ಮಾಡು. ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ರು, ಅದು ಸಂಡೇ ಕೊಟ್ಟರು, ಬೈ 4:30 ಕೊಟ್ಟರು. ನಾನೇನು ಮಾಡಿದೆ, ನಮ್ಮ ಮತ್ತೆ ನಮ್ಮ ಫ್ರೆಂಡ್ ಹೇಳೋರು ರಾಹು ಕಾಲದಲ್ಲಿ ಮಾಡಬೇಡ ಅಂತ, ನಾಲ್ಕು ಕಾಲಿಗೆ ಹೋದೆ, ಅವನು ಎಸ್ ಟಿ ಜಿ ಬರ್ತಾನೆ ರಿಕ್ವೆಸ್ಟ್ ಮಾಡಿಕೊಂಡೆ, ಯಾರಿಗೂ ಬಿಡಬೇಡಪ್ಪ 4:30 ಅಂತ, ಕರೆಕ್ಟ್ ನಾನು 4:28 ಫೋನ್ ಮಾಡಿದೆ. ಜಗ್ಗಯ್ಯ ಅವರು ವಾಯ್ಸ್ ಕಂಚಿನ ಕಂಠ ಗೊತ್ತಾಗೋಯ್ತು, ಅವ್ರು ಹಲೋ ಅಂದ ತಕ್ಷಣ ಗೊತ್ತಾಯ್ತು. ನಾನು ತೆಲುಗು ಇಂಗ್ಲೀಷ್ ಮಿಕ್ಸ್ ಮಾಡಿ ಜಗ್ಗಯ್ಯ ಗಾರು ನಮಸ್ತೆ ಅಂದೆ, ನಮಸ್ತೆ ಹೋರ್ಯು ಅಂದರು. ನಾನು ರಾಮ್ಕುಮಾರ್ ಅಂತ ಬೆಂಗಳೂರಿಂದ ಫೋನ್ ಮಾಡ್ತಾಯಿದ್ದೀನಿ, ಕೃಷ್ಣ ನಮ್ಮ ಸಿಸ್ಟರ್ ಕೃಷ್ಣಕುಮಾರ್ ನಿಮ್ಗೆ ನನ್ನ ಬಗ್ಗೆ ಹೇಳಿರ್ಬೋದು. ಹಾಂ, ಯಾ 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 ಅಂತ ಕಂಚಿನ ಕಡ್ದಲ್ಲಿ ಹೇಳಿದ್ರು. ಅದಕ್ಕೆ ರಾಜ್ಕುಮಾರ್ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೀನಿ ಸರ್, ನಿಮ್ಮ ಅಭಿಪ್ರಾಯ ಕೇಳಬೇಕು, ಅದಕ್ಕೋಸ್ಕರ ಫೋನ್ ಮಾಡಿದ್ದೆ. ತಕ್ಷಣ ಅವ್ರು ಹೇಳಿದ ಮಾತೇನು ಗೊತ್ತಾ ಸರ್, ಯು ಆರ್ ಎ ಫಿಟ್ ಪರ್ಸನ್ ಟು ಬಿ ಎ ರಾಜ್ಕುಮಾರ್ ಫ್ಯಾನ್ ಅಂದರು, ನೀನು ನಿಜವಾದ ರಾಜ್ಕುಮಾರ್ ಅಭಿಮಾನಿಯಾಗಿ ಲಾಯಕ್ಕಾದ ಮನುಷ್ಯ ಅಂದರು. ನಾನು ಗಾಬರಿ ಅಂತ ಏನಿಂಗೆ ಹೇಳ್ತಾರೆ, ವೈ ಸರ್ ಅಂದೆ, ರಾಜ್ಕುಮಾರ್ ಇಸ್ ನೋನ್ ಫಾರ್ ಪಂಕ್ಚುಯಾಲಿಟಿ, ಟೈಮ್ ಮೇಂಟೆನೆನ್ಸ್ನಲ್ಲಿ ಕೆಲವೇ ಸ್ಟಾರ್ಗಳು ಹೆಸರು ಮಾಡಿದ್ದಾರೆ, ಅದರಲ್ಲಿ ರಾಜ್ಕುಮಾರ್ ಒಬ್ಬರು, ಅವರು ಅಭಿಮಾನಿಯಾಗಿ ನೀನು 4:00 ಸರಿಯಾಗಿ ಫೋನ್ ಮಾಡಿದ್ದೆ, ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂದರು. ನನಗೆ ಖುಷಿ ಆಗುತ್ತೆ, ಅಷ್ಟು ದೊಡ್ಡ ಮನುಷ್ಯ ಅಲ್ವ. ಆಮೇಲೆ ಅವ್ರು ಹೇಳಿದ್ರು, ಸರಿ ನನಗೆ 15 ನಿಮಿಷ ಟೈಮ್ ಇದೆಯಪ್ಪ, ನೀನೇನು ಕೇಳಬೇಕೋ ಕೇಳ್ಬಿಡು.
ಯಾಕಂದರೆ ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ. ನಾನದೇ ಮಾಮೂಲಿ ಇದೆ, ಅವ್ರ ಬಗ್ಗೆ ಎರಡು ಕಾನ್ಸ್ಟೇಬಲ್ ಕೂತರು ಅನುಬಂಧದಲ್ಲಿ ಎರಡು ಸಿನಿಮಾ ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ಹೊಗಳಿದೆ, ವೆರಿ ಹ್ಯಾಪಿ ಅಂದರು. ತುಂಬ ಖುಷಿ ಆಯ್ತಪ್ಪ ಅಂದರೆ ರಾಜ್ಕುಮಾರ್ ಬಗ್ಗೆ ನೀವೇ ಹೇಳಿ ಸರ್, ನಾನು ಮಾತಾಡೋಲ್ಲ ಯಾಕಂದರೆ ಹೆಂಗೆ ವೇಸ್ಟ್ ಮಾಡೋಲ್ಲ ಸರ್, ನೀವು ಹೇಳಿದ್ದು ಕೇಳಿಸ್ಕೊಳ್ತಾ ಹೋಗ್ತೀನಿ ಅಂದರು. ಅವಾಗ ಹೇಳಿದ್ರು ರಾಜ್ಕುಮಾರು ಮುಕ್ತಾ ನನಗೆ ಪರಿಚಯ ಇರಲಿಲ್ಲಪ್ಪ, ನಾನು ಡಬ್ಬಿಂಗ್ ಆರ್ಟಿಸ್ಟು, ಭಾಳ ಕನ್ನಡ ಫಿಲಮ್ ತೆಲುಗು ಡಬ್ ಆಗೋದು, ಅವಾಗ ನಾನು ಕಲಿಯೋರು ಡಬ್ಬಿಂಗ್ಗೆ. ಕೊನೆಗೆ ಅದು ಪಿ ಜೆ ಶರ್ಮಾಗೆ ಹೋಗೋದು, ರಾಜ್ಕುಮಾರ್ ಸಿನಿಮಾ ಪಿ ಜೆ ಶರ್ಮಾಗೆ ಹೋಗೋದು ನಂಗೆ ಸಿಗ್ತಾ ಇರಲಿಲ್ಲ. ಕೃಷ್ಣ ಗಾರ್ಡಿ ಅಂತ ಒಂದು ಸಿನಿಮಾ ಸಿಕ್ತು, ನಂಗೆ ಡಬ್ಬಿಂಗ್ ಸಿಕ್ತು. ಸಿನಿಮಾ ನೋಡಿದೆ, ನನಗೆ ಅನಿಸ್ತು ಮನುಷ್ಯ ಎಷ್ಟು ಸುಂದರವಾಗಿದ್ದಾನೆ, ಅರ್ಜುನ್ ಪಾಟ್ಲಿ ತುಂಬ ಚೆನ್ನಾಗಿದ್ದಾನೆ, ವಾಯ್ಸ್ ಮಾಡ್ಯುಲೇಷನ್ ಎಷ್ಟು ಚೆನ್ನಾಗಿದೆ, ಸೊ ಇವನು ವಾಯ್ಸ್ನ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಅಷ್ಟೊಳಗೆ ಪ್ರೊಡ್ಯೂಸರ್ ಬಂದು ಹೇಳಿದ್ರು, ಇಲ್ಲ ಡಬ್ಬಿಂಗ್ ಕ್ಯಾನ್ಸಲ್ ಆಗಿದೆ, ನಾವು ಇದನ್ನು ತೆಲುಗಿನಲ್ಲಿ ತೆಗಿತೀವಿ. ಅವರು ಹೇಳಿದಂತೆ ಇಫ್ ಯು ಡೋಂಟ್ ಮೈಂಡ್ ನನಗೆ ಅರ್ಜುನ ಪಾತ್ರ ನಂಗೆ ಕೊಡ್ತೀರ, ಆಯ್ತು ಮಾಡಪ್ಪ ನಮಗೇನಂತೆ, ಅವನು ದೊಡ್ಡ ಆ್ಯಕ್ಟರ್ ಅಲ್ವಾ. ಸರಿ, ಅವ್ರೇನು ಮಾಡೋಣ, ಸಿನಿಮಾ ನೋಡಿದೆ ಮತ್ತೆ ಸಿನಿಮಾ ನೋಡಲಿಲ್ವಂತೆ, ನೋಡಿದೇನೆ ರಾಜ್ಕುಮಾರ್ ಅಭಿನಯ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ಮಾಡಿದ್ರಂತೆ. ಆಮೇಲೆ ಸಿನಿಮಾ ಬಂದಾಗ ಪೇಪರ್ನಲ್ಲೆಲ್ಲ ತುಂಬ ಹೊಗಳಿದ್ರಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಜಗ್ಗಯ್ಯ. ಮತ್ತು ಇವ್ರು ಅನ್ನಿಸ್ತು, ಇವ್ರು ಸಿನಿಮಾ ನೋಡಿದಾಗ ಅನಿಸ್ತದೆ ನಾನು ಚೆನ್ನಾಗಿ ಮಾಡಿದ್ದೀನಿ, ಆದರೆ ರಾಜ್ಕುಮಾರ್ ಅಷ್ಟು ಚೆನ್ನಾಗಿ ಕಾಣಲ್ಲ. ಅರ್ಜುನಿಗೆ ಮುಖಕ್ಕಿರೋ ಒಂದು ಗಾಂಭೀರ್ಯ ಇಲ್ಲ. ಆಮೇಲೆ ಕಾಮಿಡಿ ಸೀನ್ ಇದೆ, ಕೃಷ್ಣಗಡ ಕೊನೆಯಲ್ಲಿ ತುಂಬ ಕಾಮಿಡಿ ಇದೆ, ಆ ಕಾಮಿಡಿ ಸೀನ್ಸೆಲ್ಲ ನನಗೆ ಯಾಕೋ ಬರಲಿಲ್ಲ, ಕಾಮಿಡಿ ನನಗೇನು ಆ ಸೆನ್ಸ್ ಬರಲಿಲ್ಲ ನನಗೆ. ಸೊ ರಾಜ್ಕುಮಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತು, ತುಂಬ ಖುಷಿ ಆಯ್ತಂತೆ. ಖುಷಿ ಆದಮೇಲೆ ಮತ್ತೆ ಯಾವುದು ಡಬ್ಬಿಂಗ್ ಸಿನಿಮಾ ಸಿಗಲಿಲ್ಲ, ಸಿನಿಮಾ ಸಿಗಲಿಲ್ಲ. ಗಾಳಿ ಗೊಬ್ಬರ ಸಿನಿಮಾ ತೆಗೆದಾಗ ಇವರು ತೆಲುಗಿನಲ್ಲಿ ಕಲ್ಯಾಣ ಕುಮಾರ್ ಪಾಟ್ ಗಾಳಿ ಮೇಡಿದ್ರು. ಆವಾಗ ಶೂಟಿಂಗ್ನಲ್ಲಿ ಬೆಳಗ್ಗೆ ಸಂಜೆ ಗೊತ್ತಿದ್ದಾರೆ, ಬೆಳಗ್ಗೆ ತೆಲುಗು ಆ ಟೈಮ್ನಲ್ಲಿ ಮೀಟ್ ಮಾಡೋರಂತೆ. ಮೀಟ್ ಮಾಡೋಕೆ ಹಲೋ ಅಲ್ಲ ಅಷ್ಟೇ, ಅಂಥ ಪರಿಚಯ ಇಲ್ಲಪ್ಪ, ಸುಳ್ಳು ಹೇಳಲ್ಲ, ಹಲೋ ಅಲ್ಲ ಅಂತಂದ್ರೆ ಇದಕ್ಕಿಂತ ಒಂದು ದಿನ ಎನ್ ಟಿ ರಾಮ್ ಹೇಳಿದಂತೆ, ಟುಡೇ ಈ ಕಮ್ ಫಾರ್ ದ ಶೂಟಿಂಗ್ ಅಂದ್ರಂತೆ. ವೈ ಅಂದ್ರಂತೆ, ನೀ ಬಾ ನೀ ಆಮೇಲೆ ಹೇಳ್ತೀನಿ ಅಂತ. ಅವತ್ತು ಯಾರಿಗೆ ಯಾರು ಉಂಟು ಎರಡು ಮಿನ ಸಂಸಾರ ಕನ್ನಡ ಶೂಟಿಂಗು ರಾತ್ರಿ. ಸರಿ, ನಾಗಯ್ಯನು ಬಂದಿದ್ರಂತೆ, ಆ ರಾಜ್ಕುಮಾರು ಅಶ್ವಥ್ಗೆ ನಿದ್ದೆ ಮಾಡಿಸ್ತೀನಿ, ಅಶ್ವಥ್ ಅವರು ಮಾಡಿದ್ದು ರಾಜ್ಕುಮಾರ್ ಮಾಡಿದ್ದು, ನಾಗಯ್ಯ ತುಂಬ ಖುಷಿ ಆಯ್ತಂತೆ. ಏನಪ್ಪ ನೀನು ಅಲ್ಲಿ ಹಾಡು ಹೇಳ್ತಾ ಇದ್ರೆ ನಂಗೆ ನಂಗೆ ಇಲ್ಲೇ ನಿದ್ದೆ ಬಂದ್ಬಿಡ್ತಾ ಇತ್ತು, ನನಗೆ ಆ ಪಾಠ ಮಾಡಬೇಕಾಗಿತ್ತಲ್ಲ ಅಂದ್ರಂತೆ. ಜಗ್ಗಯ್ಯ ನೋಡೋದಂತೆ, ಎನ್ ಟಿ ರಾಮ್ ಹೇಳಿದ್ ನೋಡು, ಇದನ್ನೇ ನಾನು ಕರ್ಕೊಂಬಂದಿದ್ದು ನೋಡು, ನಾಳೆ ನನ್ನ ಶೂಟಿಂಗ್ ನೋಡು, ನಾನು ಇದನ್ನೇ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಮಾಡ್ತೀನಿ, ನೀನು ಸ್ವಲ್ಪ ನೋಡಿ ನಂಗೆ ಹೇಳು. ನಾನು ಡೈರೆಕ್ಟರ್ ಅವ್ರಿಗೆ ಹೇಳಲ್ಲ, ನನ್ನ ಕಂಡ್ರೆ ಹೆದರಿಕೆನೋ ಏನೋ ಗೊತ್ತಿಲ್ಲ, ಚೆನ್ನಾಗಿ ಬಂದಿದೆ ಸರ್ ಅಂದ್ಬಿಡ್ತಾರೆ, ಯು ಆರ್ ಮೈ ಬೆಸ್ಟ್ ಕ್ರಿಟಿಕ್, ನಾಳೆ ಸ್ವಲ್ಪ ನೋಡಿ ಹೇಳು. ಸರ್ ನೆಕ್ಸ್ಟ್ ಡೇ ಶೂಟಿಂಗ್ ನೋಡಿದಂತೆ, ಎನ್ ಟಿ ರಾಮ್ಗೆ ಬೇಜಾರು ಮಾಡ್ಕೋಬೇಡ, ಎಲ್ಲೋ ಸಮ್ ನಮಗನ್ಸು ನೀ ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ ಅಂತ. ರಾಜ್ಕುಮಾರ್ ನಮಗೆ ಆ್ಯಕ್ಟಿಂಗ್ ಅನಿಸ್ಲಿಲ್ಲ, ಹಾಗಾದ್ರೆ ಅದು ನಿಮ್ಗೆ ಹೇಳಿದ್ದೀನಿ, ಅವ್ರ ತಂದೆಯೇ ಮಲಗಿದ್ದಾರೆ ಭಾವನೆಯಲ್ಲಿ ಅವರು ಮಾಡಿದ್ದು ಅವ್ರು ಆ್ಯಕ್ಟಿಂಗ್ ಅನಿಸ್ಲಿಲ್ಲ. ಅದು ನನಗೆಲ್ಲೋ ನೀನು ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ ಅನಿಸ್ತು, ಬಟ್ ರಾಜ್ಕುಮಾರ್ ವಾಸ್ ಕ್ವೈಟ್ ನ್ಯಾಚುರಲ್ ಅಂತ ಹೇಳಿದಂತು. ಅದಾದಮೇಲೆ ಮತ್ತೆ ಭೇಟಿನೇ ಆಗಲಿಲ್ಲ. ಆಮೇಲೆ ಮತ್ತೆ ನಿಮ್ಗೆ ಯಾವ ಭೇಟಿ ಆಯಿತು ಅಂದರೆ, ನನಗೆ ಅವಾಗ ಹೇಳಿದ್ರು ಅವರು ಭಾಳ ದಿನ ಆದಮೇಲೆ ಪೆಕೆಟಿ ಸೇರಮ್ ಅಂದರು, ಅದೇ ಚಕ್ರತೀರ್ಥ, ಅವ್ರ ಹೆಸರು ಗೊತ್ತಿರಲಿಲ್ಲ. ಅದೇ ಜಯಂತಿ ಡಬಲ್ ಆ್ಯಕ್ಟಿಂಗ್, ಆ ಸಿನಿಮಾದಲ್ಲಿ ನಂಗೆ ಚಾನ್ಸ್ ಸಿಕ್ತಪ್ಪ. ಅವಾಗ ಅವ್ರು ಹೇಳಿದ್ರು ಚಕ್ರತೀರ್ಥ ನಾನು ಫಿಲಮ್ ಹಾಕ್ತೀನಿ, ಶೋ ಮಾಡ್ತೀನಿ, ನೋಡಿ ಆ್ಯಕ್ಟಿಂಗ್ ಮಾಡೋದು ಅಂತ. ಅದಕ್ಕೆ ಜಗ ಹೇಳಿದೆ, ನಾನು ಕೃಷ್ಣಗಾಡಿ ಸಿನಿಮಾ ನೋಡಿದೆ ಮಾಡಿದೆ, ಹಾಗೆ ನನಗೆ ಹೇಳಿದ್ರೆ ನಾನು ಇದನ್ನು ನೋಡ್ತೀನಿ ನೋಡ್ಬಿಟ್ಟು. ಶಿವರಾಮ್ ಹೇಳಿದಂತೆ, ತುಂಬ ಒಳ್ಳೆಯ ಪಾತ್ರಪ್ಪ, ತುಂಬ ಸಂಯಮ, ಓವರ್ ಆ್ಯಕ್ಷನ್ ಎಲ್ಲ ಬೇಡ. ಇವ್ರು ನೋಡೋದಂತೆ, ನೋಡಿದಾಗ ಅವ್ರಿಗೆ ಖುಷಿ ಆಯ್ತಂತೆ ನೋಡಿ. ಬಟ್ ಆ್ಯಕ್ಟಿಂಗ್ ಮಾಡುವಾಗ ಎವ್ರಿ ಸ್ಟೇಜ್ ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಹೋಗ್ತಾ ಇತ್ತಂತೆ. ಯಾಕಂದರೆ ರಾಜ್ಕುಮಾರ್ಗಿಂತ ಚೆನ್ನಾಗಿ ಮಾಡಬೇಕು ಅಂತ ನಾನು ಬಂದ್ಬಿಟ್ಟಿದ್ದೆ, ಅದೇ ನನಗೆ ತುಂಬ ತೊಂದರೆ ಕೊಡ್ತು. ನಾನಾಗಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದೇನೋ, ಪ್ರತಿ ಹಂತದಲ್ಲಿ ರಾಜ್ಕುಮಾರ್ ಮೀರಿಸ್ಬೇಕು ಮೀರಿಸ್ಬೇಕು ಅನ್ನೋ ಗುಂಗ್ನಲ್ಲೇ ಸಮ ಎಲ್ಲೋ ಐ ಲಾಸ್ಟ್ ಸಮಯರ್ ಅಂತ ಹೇಳೋದು, ಎಲ್ಲೋ ಕಳ್ಕೊಂಬಿಟ್ಟೆ ನಾನು. ಆ ಫಿಲಮ್ ಬಂದಮೇಲೆ ನನಗೆ ತೃಪ್ತಿ ಆಗಲಿಲ್ಲ, ರಾಜ್ಕುಮಾರ್ ಹೇಳಿ ಗ್ರೇಟ್ ಪರ್ಸನ್ ಅನ್ನಿಸ್ತು. ಆಮೇಲೆ ತುಂಬ ದಿನ ಆಯಿತು, ಮತ್ತೆ ಅವರು ಹಾಗಾಗಿ ಸಿಗೋರು ಭೇಟಿ ಮಾಡೋರು ಮಾತುಕತೆ ಅಂತ ಹೇಳಿದ್ರು, ಅಂತ ಒಡನಾಟ ಇಲ್ಲಪ್ಪ, ಬೇಜಾರು ಮಾಡ್ಕೋಬೇಡ, ಎನ್ ಟಿ ರಾಮ್ ನಾನು ನಾಗೇಶ್ ಜೊತೆ ಒಡನಾಟ ನಂಗೆ ಇರಲಿಲ್ಲ, ನೀ ಅವ್ರನ್ನ ಟೀಕೆ ಮಾಡ್ತಾಯಿಲ್ಲ, ನನ್ನ ತಪ್ಪು ಇದೆ, ನಾನು ಸ್ನೇಹ ಬಯಸಿಲ್ಲ, ಅವರು ಸ್ನೇಹ ಬಯಸಿಲ್ಲ. ಏನೋ ಸಿಗ್ದಾಗ ಮಾತಾಡೋರು, ಹಲೋ ಹಲೋ ಅನ್ನೋರು, ಉಭಯ ಕೋಶಿಲೋಪರಿ ಇರೋದು. ಆದರೆ ಅವರು ನನಗಿನ್ನ ಬೆಟರು, ಯಾಕೆ ಸರ್ ಅಂದೆ, ಅವರು ನನ್ನ ಭೇಟಿ ಮಾಡಿದಾಗ ಮುಂದೆ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಅದು ಯಾವಾಗಂತ ನಾನು ಕಾಯ್ತಾ ಇದ್ದೆ, ಅಷ್ಟರೊಳಗೆ ಏನಾಯಿತು, ಅವರು ಮತ್ತೆ ಬಂದರು. ಒಂದಿನ ಇವ್ರಿಗೆ ಯಾಕೋ ರಾಜ್ಕುಮಾರ್ ನೋಡಬೇಕು ಅನಿಸ್ತಂತೆ, ಏನು ಮಾಡೋದು ರಾಜ್ಕುಮಾರ್ ಹೆಂಗೆ ಭೇಟಿ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಗುಂಬಡಿ ಬಂದ್ರಂತೆ, ಗುಂಬಡಿ ಅವ್ರ ಕ್ಲಾಸ್ಮೇಟ್ ಅಲ್ವಾ, ಒಂದು ಜಗಯ್ಯ ಆಯ್ತು ನನ್ನ ಫ್ರೆಂಡು ಬನ್ನಿ ನೋಡಬೇಕು ಅಂತ ಇದ್ದಾನೆ, ಬಾ ಅರ್ಜೆಂಟಾ ಬಾ ಅಂದ್ರೆ. ಯಾರು ನಿನ್ನ ಫ್ರೆಂಡು? ಮಾ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ. ಕರ್ಕೊಂಡು ಅದನ್ನು ನೋಡಿದ್ರೆ ರಾಜ್ಕುಮಾರನ್ನ ಮೀಟ್ ಮಾಡಿಸಿದ್ದಾರೆ. ಇವ್ರು ಯಾರನ್ನ ಮೀಟ್ ಮಾಡಬೇಕು ಅಂತ ಇದ್ರು, ಅವ್ರನ್ನೇ ಗುಂಬಡಿ ಪರಿಚಯ ಮಾಡಿಸಿದ್ದಾರೆ. ರಾಜ್ಕುಮಾರ್ ಗುಂಬಡಿಗೆ ಹೇಳಿದಂತೆ, ನಾನು ಒಂದ್ಸಲ ಜಗ್ಗಯ್ಯನ ಮೀಟ್ ಮಾಡಿ ಮಾತಾಡಿಸ್ಬೇಕು, ನಾನು ದಯವಿಟ್ಟು ಅವ್ರು ಪರಿಚಯ ಮಾಡಿಕೊಡಿ. ಪರಿಚಯ ಇತ್ತು ಒಂಥರ,
ಇವರು ಅದೇ ಟೈಮ್ ಕೇಳಿದ್ದಾರೆ. ಅದೇನಂದರೆ ನನ್ನ ತಮ್ಮ ತೆಲುಗಿನಲ್ಲಿ ಜರುಗಿನ ಕಥೆ ಅಂತ ಬಂದಿತ್ತು, ಅದರಲ್ಲಿ ಕನ್ನಡದಲ್ಲಿ ತೆಗಿಬೇಕು ಅಂತ ನಮ್ಮ ಕೆ ವಿ ಗುಪ್ತ ಐಡಿಯಾ ಮಾಡಿದ್ರು. ರಾಜ್ಕುಮಾರ್ ರೀಮೇಕ್ ಮಾಡ್ತಾ ಇರಲಿಲ್ಲ. ಕೆ ವಿ ಗುಪ್ತ ಹೇಳಿದ್ರಂತೆ, ಇಲ್ಲ ಆ ಸಿನಿಮಾ ಅದ್ಯಾಕೋ ನೀನು ಅಭಿನಯದಲ್ಲಿ ನೋಡಬೇಕಂತ ಆಸೆ ಆಗಿದೆಪ್ಪ, ದಯವಿಟ್ಟು ಮಾಡು ಅಂದಾಗ ಪಾರ್ವತಮ್ಮ ಹೇಳಿದ್ರಂತ ಹೇಳಿ ಅವ್ರು ನಮ್ಗೆ ತುಂಬ ಕಷ್ಟ ಸಹಾಯ ಮಾಡಿದ್ದಾರೆ ರೀ, ಎಷ್ಟು ಸಿನಿಮಾ ಫೈನಾನ್ಸ್ ಮಾಡಿದ್ದಾರೆ ಪಾಪ, ಅವ್ರ ಆಸೆ ನೀರಿವೇಸಿಂದಾಗ ಅವ್ರು ಒಪ್ಕೊಂಡಿದ್ರು. ಅವರು ಒರಿಜಿನಲ್ ಫಿಲಮ್ ನೋಡ್ತಾ ಇರಲಿಲ್ಲ, ಸೊ ಜಗ್ಗಯ್ಯನ ನೋಡಿ ಮಾತಾಡ್ಸಕ್ಕೆ ಕರೆದ್ರು. ಆಗ ಜಗ್ಗಯ್ಯನ ನೋಡಿದ ತಕ್ಷಣ ಫಸ್ಟು ಹೇಳಿದಂತೆ, ನಿಮ್ಮ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ, ಯಾಕೆ ಸರ್ ನಿಮ್ಮ ಪದಂಡಿ ಮುಂದಕ್ಕೂ ಅಂತ ಪಿಕ್ಚರ್ ನೋಡಿದ್ದೀನಿ, 1962 ಫಿಲಮ್ ಅದು, ನ್ಯಾಷನಲ್ ಅವಾರ್ಡ್ ಫಿಲಮು, ನಮಗೆ ಉಪ್ಪಿನ ಚಳವಳಿ ಇದ್ದಾರೆ ಗಾಂಧಿ ಕಾಲದ ಅದ್ರ ಮೇಲೆ ಆಧಾರ ಆಗಿ ಸಿನಿಮಾ, ಆ ಕಾಲದಲ್ಲಿ ಎಷ್ಟು ಧೈರ್ಯವಾಗಿ ಮಾಡಿದ್ದೀರಾ, ತುಂಬ ಅದ್ಭುತವಾಗಿ ಮಾಡಿದ್ದೀರಪ್ಪ ಅಂತ ಅಭಿನಂದಿಸಿದ್ರಿಂದ ನಿಮ್ಮ ಕಂಚಿನ ಕಂಡು ನಂಗೆ ತುಂಬ ಇಷ್ಟ ಅಂತ ಹೇಳಿದಂತೆ, ಅವ್ರು ಹೇಳಿದಂತೆ ಬಿಡಿ ನಿಮ್ಮಿಂದ ಪ್ರಶಂಸೆ ಸಿಗ್ತಾರ ಅದೇ ನನ್ನ ಸೌಭಾಗ್ಯ. ಹೌದು, ಈಗ ನನ್ನ ಭೇಟಿ ಮಾಡೋಕ್ಕೆ ಏನು ಕಾರಣ ಅಂದಾಗ, ಆ ಥರ ನಿಮ್ಮ ಜರುಗಿನ ಕಥೆ ಅಂತೆ ಕನ್ನಡಲ್ಲಿ ತೆಗಿತಾ ಇದ್ದಾರೆ, ಅದನ್ನು ನಾನು ಮಾಡ್ತಾಯಿದ್ದೀನಿ, ನಿಮ್ಮ ಮಠ ನಾನು ಮುಟ್ತೀನಲ್ಲ ಗೊತ್ತಿಲ್ಲಪ್ಪ, ಯಾಕಂದರೆ ಕೆ ವಿ ಗುಪ್ತ ಅವರು ತುಂಬ ಚೆನ್ನಾಗಿ ಮಾಡಿದ್ರಂತೆ ಸಿನಿಮಾ, ನಾನು ನೋಡ್ತಾಯಿಲ್ಲ, ನಿಮ್ಮ ಮಠ ನಾನು ಮುಟ್ತೀನಲ್ಲ, ಪ್ರಯತ್ನ ಪಡ್ತೀನಿ ಅಟ್ಲೀಸ್ಟ್ ನಿಮ್ಮ ಹತ್ರ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಅಂದಾಗ ಜಗ ಹೇಳಿದಂತೆ, ಡೋಂಟ್ ವರಿ ಸರ್ ನೀವು ನನ್ನ ಮೀಸ್ ಮಾಡ್ತೀರಿ, ಯಾಕಂದ್ರೆ ನಿಮ್ಮ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ, ಯಾಕಂದ್ರೆ ನೀವು ತುಂಬ ಹಂಬಲ್, ನೀವು ಏನೂ ಆಗಲ್ಲ ಅನ್ಕೋತೀರ ಸಾಧಿಸ್ತೀರ ಅಂತ ಹೇಳಿದಂತೆ. ಅವಾಗ ರಾಜ್ಕುಮಾರ್ ಹೇಳಿದಂತೆ, ಆಗಿನ ಪದ್ಮಭೂಷಣ ಬಂದಿರಲಿಲ್ಲ ರಾಜ್ಕುಮಾರ್, ಯಾರಿಗೂ ಪದ್ಮಭೂಷಣ ಬಂದಿರಲಿಲ್ಲ, ಪದ್ಮಶ್ರೀನೂ ಬಂದಿರಲಿಲ್ಲ, ಶಿವಾಜಿ ಗಣೇಶ ಮಾತ್ರ ಬಂದಿತ್ತು. ಆಗ ಅವ್ರು ಹೇಳಿದಂತೆ, ನಿಮ್ಮ ನೋಡಿ ನಿಮಗೆ ಕಾಂತಾರ ಯಾರಿಗೂ ಪದ್ಮಶ್ರೀ ಬಂದಿಲ್ಲ. ಅವಾಗ ಹೇಳಿದ, ಅಯ್ಯೋ ನಿಮಗೆ ಬಂದಿಲ್ಲ, ನೀವೇ ಬೇಜಾರು, ನನಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊತೀರ, ಹಾಗೆ ಈ ಥರ ಹೇಳಿ ಕೊನೆಗೆ ಜಗ ಅವ್ರು ಹೇಳಿದ್ರು. ಆಮೇಲೆ ಅವ್ರು ಬೆಂಗಳೂರಿಗೆ ಬಂದ್ಬಿಟ್ಟು ಟಚ್ಚೇ ಬಿಟ್ಟಾಯ್ತಪ್ಪ, ಅಂದರೆ ನಾನು ಅವ್ರ ಸಿನಿಮಾ ನೋಡಿಲ್ಲ ಸರ್, ಸತ್ಯ ಹೇಳ್ತೀನಿ ಸಿನಿಮಾ ಸಾಮಾಜಿಕ ನೋಡಿಲ್ಲ, ಅವ್ರು ಡಬ್ಬಾಗಿರೋ ಫಿಲಮ್ ನೋಡಿದ್ದೀನಿ ಅಂತ ಹೇಳಿ ಮಹಿಷಾಸನ ಬರ್ತೀನಿ ಹೇಳಿದ್ರು, ಕಂಠೀರವ ಹೇಳಿದ್ರು, ಭಕ್ತ ಕನ್ನಡದಾಸ ಹೇಳಿದ್ರು. ಬಟ್ ಪೌರಾಣಿಕ ನೋಡಿದ್ದೀನಿ, ಐತಿಹಾಸಿಕ ನೋಡಿ, ಸಾಮಾಜಿಕ ನೋಡಿಲ್ಲಪ್ಪ, ಕೊನೆಗೆ ಅವ್ರದ್ದು ಯಾವುದು ಸಾಮಾಜಿಕ ನೋಡೋಕ್ಕಾಗಲಿಲ್ಲ. ಬಟ್ ನನ್ನ ತಮ್ಮ ಬಂದ್ಮೇಲೆ ರಾಜ್ಕುಮಾರ್ ಹೇಳಿದ್ರಂತೆ, ಮಾಡಿದ್ದೀನಿ ಸರ್ ಏನೋ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ರೆ, ಬಟ್ ಸ್ಟಿಲ್ ಐ ಫೀಲ್ ನಿಮಗಿನ್ನು ನಿಮ್ಮ ಮಟ್ಟ ಮುಟ್ಟಿದ್ರು ರಾಜ್ಕುಮಾರ್ ಇಲ್ಲಿ ಮೊನ್ನೆ ಕಾಮೆಂಟ್ ಅವ್ರು ಹಾಕಿದ್ದಾರೆ, ವಾಸ್ತವಕ್ಕೆ ನಾನು ರಾಜ್ಕುಮಾರ್ ಉಂಗ್ರ ತೋರಿಸೋದಕ್ಕೆ ಹಾಕಿದ್ದಾರೆ, ಅದು ಫ್ಯಾಕ್ಟ್ ಅಲ್ಲ. ಶಿವಾಜಿ ಗಣೇಶನ ಉದಾತ್ತತೆ ಉದಾತ್ತತೆ ಇದ್ದರೆ ಬಾಯಿನ ಹೊಗಳ್ತಾರೆ ಸರ್, ಉಂಗ್ರ ತೋರಿಸಲ್ಲ, ಸತ್ಯ ಅಲ್ವಾ, ಯಾರು ಸುಮ್ಮನೆ ಹೊಗಳರು. ಅದಕ್ಕೆ ಅವ್ರು ಹೇಳಿದ್ರು, ಸರಿ ಬಿಡಪ್ಪ, ಈಗ ಈಗ ನಾನು ಹೇಳ್ತೇನೆ ಇದು ರಾಜ್ಕುಮಾರ್ ಉದಾತ್ತತೆ ಅಂತ ಹೇಳೋಣ, ಜಗ್ಗ ಹಿಂಗೆ ಹೇಳಿದಂತೆ ನಿಮ್ಮ ಮಠ ನಾನು ಮುಟ್ಟಿಲ್ಲ ಅಂತ, ಜಗ್ಗ ಹೇಳಿದಿರ ಸರ್ ನೀವು ಚೆನ್ನಾಗಿ ಮಾಡಿರ್ತೀರಿ ನಾನು ನೋಡಿಲ್ಲ ಅಂತ. ಅದು ಏನಾಯಿತು ಅಂದರೆ, ನನ್ನ ತಮ್ಮ ಈ ಕಸ್ತೂರಿ ನಿವಾಸದ ನಂತರ ಬಂತು, ಒಂದು ರೀತಿಯಲ್ಲಿ ಎರಡರದ್ದು ಒಂದೇ ಕತೆ ಅನ್ನೋ ಥರ ಇತ್ತು. ಅಲ್ಲಿನೂ ಜಯಂತಿ ನಾಯಕಿ, ಇಲ್ಲೂ ಜಯಂತಿ ನಾಯಕಿ, ಅಲ್ಲಿ ರಾಜಶಂಕರ್ ಇರ್ತಾರೆ ಇಬ್ಬರು ಮಧ್ಯದಲ್ಲಿ, ಇಲ್ಲಿ ಗಂಗಾಧರ್ ಇರ್ತಾರೆ, ಅದೇ ಥರದ ಕತೆ ಅಂತ ಅನ್ನಿಸ್ತು. ಅಲ್ಲಿ ಅಶ್ವಥ್ ಅವರು ಪಾತ್ರ ಮಾಡಿದ್ದಾರೆ ಕಸ್ತೂರಿ ನಿವಾಸದಲ್ಲಿ, ಅಂಥದ್ದೇ ಒಂದು ಪಾತ್ರ ಇಲ್ಲಿ ನಾಗೇಂದ್ರ ಅವರು ಮಾಡ್ತಾರೆ ಮ್ಯಾನೇಜರ್. ಇನ್ನೊಂದು ಸಿನಿಮಾ ಸೋಲಕ್ಕೆ ಇನ್ನೊಂದು ಕಾರಣ ಹೇಳ್ತೀನಿ, ತುಂಬ ತೆಲುಗುಮಯ ಕ್ಯಾಮ್ರಾಗಳು ಜಾಸ್ತಿ, ರಾಜ್ಕುಮಾರ್ ಒಂಥರ ಎಲ್ಲೋ ಬರ್ತಾರೆ ಹೋಗ್ತಾರೆ ಬರ್ತಾರೆ, ಯಾಕಂದ್ರೆ ಅವ್ರು ಕೊನೆಗೆ ಫಿಲಮ್ ಲಿಫ್ಟ್ ಮಾಡಿದೆ ಅವರು. ಆಮೇಲೆ ಹಾಡುಗಳು ಸಹ ಮೂಲ ಹಾಡಿನೇ ತಗೊಂಡು ಹಾಡು ಮಾಡಿದ್ರು. ಈ ಸಿನಿಮಾಗೆ ಗೊತ್ತಿರ್ಬೋದು ಗಂಗಾಧರ್ ಮಾಡೋರಂದ್ರಂತೆ, ರಾಜ್ಕುಮಾರ್ ತಮ್ಮನಾಗಿ ಮಾಡೋದು, ಯಾಕಪ್ಪ ಅಂದರೆ ಅಣ್ಣನ ಬೈಯೋದು, ಅಣ್ಣನ ಮೇಲೆ ಅನುಮಾನ ಪಡೋದು, ನಾನು ರಾಜ್ಕುಮಾರ್ ಅಭಿಮಾನಿಯಾಗಿ ಬೆಳೆದವನು, ಈ ಪಾತ್ರ ಮಾಡೋದು ಯಾಕಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರೆ ಆಮೇಲೆ ಇಮೇಜ್ ಹಾಳಾಗುತ್ತೆ ಅಂತ ರಾಜ್ಕುಮಾರ್ ಹೇಳಿದಂತೆ, ಇದು ಪಾತ್ರಪ್ಪ ಮಾಡು ನೀನೇ ನನ್ನ ಬೈಯಲ್ಬಲ್ಲ. ಆ ಫಿಲಮ್ನಲ್ಲಿ ಭಾಳ ಜನ ರಾಜ್ಕುಮಾರ್ ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಗಂಗಾಧರ್ ಸೆಪ್ರೇಟ್ ರೂಮ್ ತರಿಸಿ ಊಟ ಮಾಡೋದು, ಅಂದರೆ ರಾಜ್ಕುಮಾರ್ ಇದ್ದು ಅವ್ರು ಆ ಗುಣ ಕಲಿಯಲಿಲ್ಲ, ಗುಂಪಲ್ಲಿ ಸಾಮೂಹಿಕ ಭೋಜನ ಮಾಡೋದು ಮಾಡಲಿಲ್ಲ. ಅದೇ ಗಂಗಾಧರ್ ಕೂಡ ರಾಜ್ಕುಮಾರ್ ತುಂಬ ಅನ್ಯೋನ್ಯವಾಗಿದೆ, ಅವ್ರ ಮಗ ಒಂದ್ಸಲ ಹೇಳಿದರು ದಿನ ಕನ್ನಡಿ ಮುಂದೆ ನಿಂತ್ಕೊಂಡು ರಾಜ್ಕುಮಾರ್ ಬಬ್ರುವನ್ ಅಂತ ಆ ಥರ ಪಾತ್ರಗಳಿದೆಯಲ್ಲ ಅದನ್ನು ಅವ್ರು ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡೋರಂತೆ. ಎನ್ ಟಿ ರಾಮರಾವ್ ರಾಜ್ಕುಮಾರ್ ತುಂಬ ಇಷ್ಟ ಅಂತ ರಾಜ್ಕುಮಾರ್ ಆಮೇಲೆ ಕೊಟ್ಟರು ಅವ್ರಿಗೆ ಭಕ್ತಪುರದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಒಳ್ಳೆ ನಟ ಪಾಪ, ನೀವೊಂದು ಗಂಗಾಧರ್ ಬಗ್ಗೆ ಒಂದು ಒಳ್ಳೆಯ ಮಾಡಿದ್ದಾರೆ. ಅವರಿಗೆ ಸಿಗಬೇಕಾದಂಥ ಅವಕಾಶಗಳು ಸಿಕ್ಕಲಿಲ್ಲ, ಬಹುಶಃ ಅವರು ಪುಟ್ಟಣ್ಣನವರ ಗರಡಿಲಿ ಈ ನೆಗೆಟಿವ್ ಪಾತ್ರಗಳನ್ನು ಮಾಡಿದ್ರು. ಸ್ತ್ರೀ ಪ್ರಧಾನ ಚಿತ್ರಗಳು ಅವತ್ತಿಗೆ ಮಹಿಳಾ ಪ್ರೇಕ್ಷಕರು ತುಂಬ ಇದ್ದರು, ಅವು ಮಹಿಳಾ ಪ್ರೇಕ್ಷಕರಿಂದಲೇ ಸಿನಿಮಾ ಗೆಲ್ತಾ ಇದ್ದಿದ್ದು. ಮಹಿಳೆಯರ ಚಿತ್ರ ನೋಡಬೇಕು ಅಂತಿದ್ರು ನಾವು ಮಹಿಳೆಯರನ್ನ ಕರ್ಕೊಂಡು ಹೋಗಲೇಬೇಕಾಗ್ತಿತ್ತು ಚಿತ್ರಕ್ಕೆ, ಹಾಗಾಗಿ ಗಂಡಂದರು ಹೆಂಡಂದ್ರನ್ನ ಕರ್ಕೊಂಡು ಸಿನಿಮಾಗೆ ಹೋಗ್ತಿದ್ರು, ಸಂಸಾರ ಸಮೇತ ಚಿತ್ರ ನೋಡ್ತಾ ಇದ್ದಿದ್ದರಿಂದ ಚಿತ್ರ ಗೆಲ್ತಾ ಇತ್ತು. ಯಾವಾಗ ಕಲ್ಯಾಣ್ ಕುಮಾರ್ ಅವರು ಗಂಗಾಧರ್ ಅವರು ಈ ಥರದ ಪಾತ್ರಗಳನ್ನು ಮಾಡಿದ್ರು, ಅವ್ರನ್ನ ಮುಂದೆ ಒಳ್ಳೆ ಪಾತ್ರಗಳಲ್ಲಿ ಆ ಹೆಣ್ಣು ಪ್ರೇಕ್ಷಕರು ಒಪ್ತಾ ಇರಲಿಲ್ಲ, ಅದು ಒಂದು ರೀತಿಯಲ್ಲಿ ಅವರ ಹಿನ್ನಡೆಗೆ ಕಾರಣ ಆಯಿತು.